ಶಿವಮೊಗ್ಗದಲ್ಲಿ ಕಳೆದ 2 ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಗೆ ನಗರದ ಬಹುತೇಕ ಭಾಗಗಳು ಜಲದಿಂದ ಆವೃತವಾಗಿದೆ. ಇದರಲ್ಲಿ ಆ ಪ್ರದೇಶ ಈ ಪ್ರದೇಶ ಅಂತಿಲ್ಲ, ಬಹುತೇಕ ನಗರದ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ನೀರಿನ ಸಮಸ್ಯೆಗಳನ್ನು ಕಂಡುಬರ್ತಾ ಇದೆ. ಜನ ಸಾಕಷ್ಟು ಸಮಸ್ಯೆಗಳು ಎದುರಿಸುತ್ತಾರೆ, ಮತ್ತೆ ಮನೆ ಕೂಡ ಹಾಗೆ ರಸ್ತೆಗಳು ಕೂಡ ಜಲಾವೃತವಾಗಿರೋದ್ರಿಂದ ಜನಗಳು ಒಂದು ರೀತಿಯ ಭೀತಿಗೊಳಗಾಗಿದ್ದಾರೆ. ನಾನೀಗ ಶಿವಮೊಗ್ಗದ BH ರಸ್ತೆಗೆ ಹೊಂದಿಕೊಂಡಿರುವಂತಹ ವಿದ್ಯಾನಗರದ ಒಂದು ಪ್ರದೇಶದಲ್ಲಿದ್ದೀನಿ, ಮಹಾದೇವಿ ಟಾಕೀಸ್ ಪಕ್ಕದ ಪ್ರದೇಶ. ಇಲ್ಲಿ ರೈಲ್ವೆ ಹಳಿ ಪಕ್ಕದಲ್ಲಿ ನೀರಿರುವಂತಹ ಪ್ರದೇಶದಲ್ಲಿ ಗಮನಿಸ್ತಿರ್ಬೋದು, ಕಳೆದ 2 ದಿನಗಳಿಂದ ಸತತವಾಗಿ ಸುರಿದಂತಹ ಮಳೆಗೆ ಮೇಲ್ಭಾಗದಿಂದ ಬಂದಂತಹ ನೀರು ಈ ಮನೆಗಳಿಗೆ ನುಗ್ಗಿಬಿಟ್ಟು ಸಾಕಷ್ಟು ಅನಾಹುತನ ಉಂಟು ಮಾಡಿದೆ. ಎಲ್ಲ ಬಹುತೇಕ ಮನೆಗಳು ಜಲಾವೃತವಾಗಿಬಿಟ್ಟು ಮನೆಯ ಒಳಭಾಗ ಆಗಿರಬಹುದು, ಹೊರಭಾಗಿರಬಹುದು, ರಸ್ತೆ ಆಗಿರಬಹುದು, ಚರಂಡಿ ಆಗಿರಬಹುದು, ಸಂಪೂರ್ಣ ಜಲಾವೃತವಾಗಿರೋದ್ರಿಂದ ಜನ ಬಹುತೇಕ ಜನರು ಮನೆಗಳನ್ನು ಖಾಲಿ ಮಾಡಿಬಿಟ್ಟು ಸುರಕ್ಷಿತ ಮನೆಗಳಿಗೆ ಸುರಕ್ಷಿತ ಪ್ರದೇಶಕ್ಕೆ ತೆರಳಿದ್ದಾರೆ, ಮತ್ತೆ ಅವರ ಸಂಬಂಧಿಕರು ಮತ್ತೆ ಬೇರೆ ಬೇರೆ ಜಾಗಕ್ಕೆ ತೆರಳಿದ್ದಾರೆ. ಇಲ್ಲಿ ಕಳೆದ ರಾತ್ರಿಯಿಂದ ಜನ ಆತಂಕದೊಳಗಾಗಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು, ನೀರಾಗಿರ್ಬೋದು, ಯಾವುದೇ ಕರೆಂಟ್ ಆಗಿರ್ಬೋದು, ಯಾವುದೇ ಇಲ್ಲದ್ರಿಂದ ಜನಗಳು ತಮ್ಮ ಒಂದು ಜೀವನನ ಸಂಕಷ್ಟದಲ್ಲಿ ಕಳೆಯುವಂತಾಗಿದೆ. ಮತ್ತೆ ಮನೆ ವಸ್ತುಗಳನ್ನು ಕಾಪಾಡೋದಕ್ಕೋಸ್ಕರ ಸಾಕಷ್ಟು ಒಂದು ಪ್ರಯತ್ನ ಪಡ್ತಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಈ ಮಳೆ ಕೂಡ ಮುಂದುವರಿಯ ಸಾಧ್ಯತೆ ಇರೋದ್ರಿಂದ ಯಾರು ಮುಂದೆ ಯಾವ ಥರ ಇರ್ಬೋದು, ಇನ್ನೇನಾಗ್ಬೋದು ಆತಂಕದಲ್ಲೇ ಇದ್ದಾರೆ. ತಾವು ಗಮನಿಸ್ತಿರ್ಬೋದು ಬಹುತೇಕ ಎಲ್ಲ ಈ ಮನೆಗಳ ಬಾಗಿಲುಗಳು ಮುಚ್ಚಾಕಿದ್ರೆ ಜನಗಳು ಬೀಗ ಹಾಕೊಂಡು ಹೊರಗಡೆ ಹೋಗಿರುವಂಥದ್ದು, ಮತ್ತೆ ಇಡೀ ಪ್ರದೇಶ ಖಾಲಿ ನಿವೇಶನ ಆಗಿರ್ಬೋದು, ಮನೆ ಆಗಿರ್ಬೋದು, ಮನೆ ಒಳಗಿನ ಪ್ರದೇಶಗಳಾಗಿರ್ಬೋದು, ಇವರ ಒಂದು ಆತಂಕದಲ್ಲಿ ಜನ ಕಳೆದ್ರ ಜೊತೆಗೆ ಏನಪ್ಪ ಮುಂದೆ ಅಂತ ಯೋಚನೆ ಮಾಡಿದ್ರೆ ಇಂಥ ಸ್ಥಳದಲ್ಲಿ ಸ್ಥಳೀಯರಾಗಿರುವಂಥ ಸುಧಾ ಅವರ ನಮ್ಮ ಜೊತೆ ಬನ್ನಿ, ಅವ್ರ ಜೊತೆ ಮಾತಾಡೋಣ, ಏನು ಹೇಳ್ತಾರೆ ಅಂತೇಳ್ಬಿಟ್ಟು. ಮೇಡಮ್, ಕಳೆದ 2 ದಿನಗಳಿಂದ ಪರಿಸ್ಥಿತಿ ಯಾವ ಥರ ಇದೆ, ಇಲ್ಲಿ ನಿಮ್ಮ ಪರಿಸ್ಥಿತಿ ಯಾವ ಥರ ಇದೆ? ಯಾವ ಥರ ಪರಿಸ್ಥಿತಿ ಇದೆ ಅಂತಂದರೆ, ಈಗ 3 ವರ್ಷದಿಂದ ಇದೆ, 2 ದಿವಸದಿಂದ ಅಲ್ಲ ಸರ್, ಇದು 3 ವರ್ಷದಿಂದನೂ ಇದೆ. 3 ವರ್ಷದಿಂದನೂ ಹಿಂಗೆ ನೀರು ಬಂದೇ ಬರುತ್ತೆ, ನೀರು ಬರ್ತಿದ್ದಂಗೆ ಫುಲ್ ಮಳೆ ಎಲ್ಲ ಮುಳುಗೋಗತ್ತೆ. ನಾವು ಎಲ್ಲಿ ಹೋಗಬೇಕು? ಅಲ್ಲಿ ಎಂಥದ್ದು ಹರಿಗೆಯಲ್ಲಿ ಒಂದು ಕೋಡಿ ಎಂಥದ್ದು ಕೆರೆ ಇದೆ, ಎಂಥದ್ದು ಒಡೆದೋಗಿದೆ ಅಂತ ಹೇಳ್ತಾರೆ. ಅದನ್ನು ಸರಿ ಮಾಡೇ ಇಲ್ಲ ಅವರು. ಸರಿ ಮಾಡ್ತೀವಿ, ಅಲ್ಲಿ ಅಲ್ಲಿದ್ದು ನೀರು ಇಲ್ಲಿ ಬರತ್ತೆ ಅಂತ ಹೇಳ್ತಾರೆ ಅವರು. ಅಲ್ಲಿ ನೀರು ಬರ ಅಲ್ಲಿ ಬದಲ ಮಾಡಿದ್ರೆ ಇಲ್ಲಿ ಬರ ಇಲ್ಲಿ ಅಲ್ಲಿ ಭದ್ರ ಮಾಡಬೇಕು. ನಮಗೆ ಎಷ್ಟು ಆತಂಕದ ಅಂತ ಮಾತಾಡೋದ್ರಲ್ಲೇ ನಿಮಗೆ ಗೊತ್ತಾಗ್ತದೆ. ನಾವು ಎಲ್ಲಿ ಹೋಗಬೇಕು, ಯಾವ ಥರದ್ದು ಪರಿಹಾರನೂ ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಥರದ್ದು ಯಾವ ಪರಿಹಾರ ನಮಗಂತೂ ಇದುವರೆಗೂ ಯಾವುದು ಸಿಕ್ಕಿಲ್ಲ ಸರ್ ಪರಿಹಾರ. ಅವ್ರ ಪರಿಹಾರ ಕೊಡೋದು ಬೇಡ ನಮಗೆ. ಅಲ್ಲಿ ಎಲ್ಲಿ ನೀರು ಬರುತ್ತೆ ಅದನ್ನು ಅಷ್ಟು ಭದ್ರ ಮಾಡಲಿ ಅಷ್ಟೇ, ನಮಗೆ ಅಷ್ಟೇ ಸಾಕು. ಅದೇ ನಮ್ಗೆ ಉಪಕಾರ ಮಾಡ್ದಂಗೆ ಅವರು ಸರ್ಕಾರದವರು. ಕಳೆದ 2 ವರ್ಷದ ಹಿಂದ್ಗಡೆನೂ ಈಗ ಬಂದಿತ್ತು, ಅವಾಗ ಈಶ್ವರಪ್ಪನವ್ರು ಆಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳೆಲ್ಲ ಬಂದು ಭೇಟಿಯಾಗಿದ್ರು. ಆ ನಂತರದಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು, ಆ ನಂತರ ಏನು ಆಗಲಿಲ್ವ? ಏನೂ ಆಗಿಲ್ಲ ಸರ್. ಈಶ್ವರಪ್ಪನವ್ರು ಈಗ 2 ವರ್ಷದಿಂದ ಅವ್ರು ಏನು ಮಾಡಿದ್ರು ಯಾವುದು ಥರದ್ದು ಆಗಿಲ್ಲ. ಯಾಕಂದ್ರೆ ನಾವೇ ಇದ್ದೀವಿ, ರೀಸೆಂಟ್ ಇದ್ದೀವಿ. ಹಂಗಾಗಿ ಯಾವ ಥರದ್ದು ಏನು ಇಲ್ಲಿ ಅವರು ಯಾವುದೇ ಥರದ್ದು ಒಂದು ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದು ಇದುವರೆಗೂ ನಮಗೆ ಕಂಡು ಬಂದಿಲ್ಲ. ಅಲ್ಲ, ಮಾಡೇ ಇಲ್ಲ, ಮಳೆ ಇಲ್ಲ, ಇಷ್ಟು ಮಾತ್ರ ಹೇಳ್ಬೋದು. ಈಗ ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿತಿದೆ, ನೀರು ಕೂಡ ಬರ್ತಾ ಇದೆ, ಪರಿಸ್ಥಿತಿ ಯಾವ ಥರ ಇದೆ, ಮನೇಲಿ ಹೇಗಿದೆ? ಮನೇಲಿ ಯಾವ ಥರ ಸರ್? ಮನೆ ಇಲ್ಲ, ಮನೆಯೆಲ್ಲ ಬಿಟ್ಟು ಹೊರಗಡೆ ಬಂದು ಹೊರಗಡೆ ಇದ್ದೀವಿ. ನಾವಿವಾಗ ಹೊರಗಡೆ ಈಗೇನ ನಮ್ಮ ಅಣ್ಣನ ಮನೆ ಇದೆ, ನಾವೆಲ್ಲ ಹೋಗಿದ್ದೀವಿ ಬರ್ತೀವಿ ಸರಿ. ಈಗ ನೆಕ್ಸ್ಟ್ನವರು ನಮ್ಮ ಇಲ್ಲಿ ಸುತ್ತಮುತ್ತ ಇದಾರಲ್ಲ, ಅವ್ರದ್ದೆಲ್ಲ ನಾವು ಯೋಚನೆ ಮಾಡಬೇಕಲ್ವಾ? ನಾವು ಒಬ್ಬರ ಮನೆ ಎಷ್ಟು ದಿವಸ ಅಂತ ಹೋಗಿರೋಕಾತೆ? 3 ವರ್ಷ ಬಂದಾಗೆಲ್ಲ ಅವ್ರ ಮನೆಗೆ ಹೋಗ್ತಾನೆ ಇದ್ರೆ ಅವ್ರು ಏನಂತಾರೆ? 1 ದಿವಸ ಸುಮ್ಮನೆ ಇರ್ತಾರೆ, 2 ದಿವಸ ಸುಮ್ಮನೆ ಇರ್ತಾರೆ, ಆಮೇಲೆ ಅವರು ನಮಗೆ ಬೈಯೋದೇನೆ. ಅವ್ರ ಹತ್ರ ಬೈಸ್ಕೊಂಡು ಅನಿಸ್ಕೊಂಬರಕ್ಕೆ ನಮಗೆ ಇಷ್ಟ ಇಲ್ಲ. ಅದರಿಂದ ಫಸ್ಟು ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಬೇಕು. ನೀವು ಎಷ್ಟು ತೊಂದರೆ ಆಗ್ತಾ ಇದೆ ನೋಡ್ರಿ. ಪರಿಹಾರ ಅವ್ರ ಪರಿಹಾರ ಕೊಡೋದು ಬೇಡ, ಫಸ್ಟು ಏನು ಮಾಡಬೇಕು ಅದನ್ನು ಮಾಡಿ. ಇಲ್ಲಿ ಚರಂಡಿ ಇದು ನಮ್ದು ಇದೆಯಲ್ಲ, ಈಗ ಆ ಚರಂಡಿ ನೀರು ಕರೆಕ್ಟಾಗಿ ಹೋಗಬೇಕು, ಹೋಗೋ ಹಂಗೆ ಅವ್ರು ಫಸ್ಟು ವ್ಯವಸ್ಥೆ ಮಾಡಬೇಕು ನಮಗೆ. ಅದೇ ಅವರು ಮಾಡೋದು ನಮಗೆ ಉಪಕಾರ. ಈಗ ಇದೇ ಸಂದರ್ಭದಲ್ಲಿ ಸರ್ವಮಂಗಳಮ್ಮ ಅಂತ ಹೇಳ್ಬಿಟ್ಟು ಸ್ಥಳೀಯರ ನಂತರ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಕಳೆದ 2 ದಿನಗಳು ನೀವು ನೋಡಿದೀರ, ಯಾವ ಥರ ಇದೆ ಪರಿಸ್ಥಿತಿ, ಏನಕ್ಕೆ ಕಾರಣ ಏನಾಗಿದೆ? 2 ದಿವಸದಿಂದನೂ ಇದೇ ಥರ ಇದೆ, ನೀರು ಏನು ಕಡಿಮೆ ಆಗ್ತಾ ಇಲ್ಲ. ಈಗ ಒಂದು 1/2 ಅಡಿ ಮಾತ್ರ ಇವತ್ತು ಬೆಳಗ್ಗೆ ಈಗ ಬೆಳಗ್ಗೆಯಿಂದ 1/2 ಅಡಿ ಇಳಿದಿದೆ. ಯಾರು ಬಂದು ಅಧಿಕಾರಿಗಳೇನು ನಿಮಗೇನು ತೊಂದರೆ ಆಗಿದೆ ಏನು ಅಂತ ಯಾರು ನಮಗೆ ಇದು ಮಾಡ್ತಾ ಇಲ್ಲ. ನಮಗೆ ಬಂದು ನೋಡಲೂ ಇಲ್ಲ, ಏನು ಆಗಿದ್ದೀರಾ ಅಂತಲೂ ಕೇಳಲೂ ಇಲ್ಲ. ಈಗ ಇಷ್ಟೊತ್ತಾಯಿತು, DC ಬರ್ತಾರೆ, ಮೇಯರ್ ಬರ್ತಾರೆ ಅಂತ ಬೆಳಗ್ಗೆ ಹೇಳಿದ್ರು, ಇಷ್ಟೊತ್ತಂಕ ನೋಡಿದ್ವಿ, ಅವರು ಬರಲಿಲ್ಲ ಸರ್. ಇಲ್ಲಿ ಪರಿಸ್ಥಿತಿ ಹಿಂಗೇ ಇದೆ, ನಾವು ಹಿಂಗೇ ಇದ್ದೀವಿ, ಯಾವ ಅಧಿಕಾರಿಗಳು ಇಲ್ಲ, ಇನ್ನೊಬ್ರು ಇಲ್ಲ, ಮತ್ತೊಬ್ರು ಇಲ್ಲ. ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಈ ಥರ ಪರಿಸ್ಥಿತಿ ಆಗೋಕ್ಕೆ ಏನೋ ಚರಂಡಿ ಮಾಡ್ತೀವಿ ಅಂತೇಳಿ ಚರಂಡಿ ಕೆಲಸ ಈಗ 1 ವರ್ಷ ಮಾಡಿಸಿದ್ರು. ಆ ಚರಂಡಿಯಿಂದನೇ ಈ ಪ್ರಾಬ್ಲಮ್ ಆಗ್ತಾ ಇದೆ. ಆ ಚರಂಡಿ ಕೆಲಸ ಸರಿ ಮಾಡಿಲ್ಲ, ಇದು ಚರಂಡಿಗಳೆಲ್ಲ ಹೊಡೆದಾಕಿದ್ರು, ಇವರೇನೋ ಚಿಕ್ಕ ಪುಟ್ಟಕ್ಕೆ ಮಾಡಿಕೊಂಡ್ರು. ಅದಿಂದ್ರೆ 1 ವರ್ಷನೂ ಆಯಿತು, ಈ ವರ್ಷನೂ ಆಗಿದೆ, ಪರಿಹಾರ ಅಂತೂ ಆಗ್ತಾ ಇಲ್ಲ. ಇದು ಇದನ್ನೊಂದು ಬಗೆಹರಿಸ್ಬಿಟ್ಟು ನೀರು ಹೋಗೋಕೆ ಮಾಡಿ. ನಮಗೂ ನಿನ್ನೆಯಿಂದ ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಯೂಜ್ ಬಚ್ಚಲ ಮನೆ ಬಾತ್ರೂಮ್ಗಳಲ್ಲೆಲ್ಲ ನೀರು ಪೈಪ್ಗಳಲ್ಲಿ ಹೋಗ್ತಾ ಇದೆ, ನಾ ಯಾವುದನ್ನು ಬಳಸೋ ಆಗಿಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ಯಾರು ಬಂದು ಮಾಡ್ಕೊಡ್ತಾರೆ ಅನ್ನೋ ಏನೋ ಸಮಸ್ಯೆ ಪರಿಹಾರ ಮಾಡ್ಕೊಡ್ತಾರೆ ಅಂದರೆ ಯಾರೂ ಬರ್ತಿಲ್ಲ. ಕೆಲವೊಂದು ಮನೆಗಳೆಲ್ಲ ಪಾಪ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಈ ಸಮಸ್ಯೆನ ಏನು ಮಾಡೋದು ಅಂತ ಗೊತ್ತಿಲ್ಲ ಸರ್. ಅಧಿಕಾರಿಗಳು ಯಾರೂ ಬಂದಿಲ್ಲ, ಅಧಿಕಾರಿಗಳು ಯಾರೂ ಬಂದಿಲ್ಲ, ಈ ರಾಜಕೀಯದವರು ಯಾರೂ ಬಂದಿಲ್ಲ. ಓಟಕ್ಕೆ ಮಾತ್ರ ನಮಸ್ಕಾರ ಹಾಕೊಂಡು ಬರ್ತಾರೆ, ಹೋಗಿ ಮಜಾ ಮಾಡ್ಕೊಂಡು ಕೂತ್ಕೊಂತಾರೆ. ನಮ್ಮಂಥ ಕಷ್ಟ ಯಾವುದು ಅಂತ ಯಾರೂ ಬಂದು ಇಲ್ಲಿ ಕೇಳ್ತಾ ಇಲ್ಲ ಸರ್.
ಸುಮಾರು ಎಷ್ಟು ಮನೆಗಳಿಗೆ ನಿಮ್ಮ ಅನುಭವದಲ್ಲಿ ಹಾನಿ ಆಗಿರಬಹುದು ಯಾವ ತರ ಆಗಿದೆ ಸರ್ ಆಗಿದೆ ಈಗ ಆ ಕಡೆ ಈ ಕಡೆ ಕೇರಿಗಳು ಎಲ್ಲ ಅಂತ ಸೇರಿದ್ರೆ ಒಂದು 70-80 ಮನೆ ಅಂತ ಆಗಿದೆ ಸರ್ ಒಂದು 70 ಮನೆ ಅಂತ ಆಗಿದೆ ಸರ್ ಈಗ ನೋಡಿ ನೆನ್ನೆಯಿಂದ ಒಂದು ಚೂರು ನೀರು ಇಳಿದಿಲ್ಲ ಏನಾಗಿದೆ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಏನು ಮಾಡಬೇಕು ಅಲ್ಲೇನ ಫ್ಲೇವರ್ ಏನ ಮಾಡ್ತಾ ಇದ್ದಾರೆ ಅಲ್ಲಿ ಜಾಮ್ ಮಾಡಿ ಈ ತರ ಆಗಿದೆ ಅಂತ ಹೇಳ್ತಾರೆ ಅದನ್ನು ಅದೇನು ಅಲ್ಲಿ ಬಿಡಗಡೆ ಮಾಡ್ತಾ ಇಲ್ಲ ಅವರು ಅಲ್ಲಿ ಜಾಮ್ ಆಗಿರೋದನ್ನ ತಕ್ಸಿದ್ರೆ ಇಷ್ಟೊತ್ತಿಗೆ ನೀರು ಹೋಗ್ತಾ ಇತ್ತು ಇನ್ನು ಇವತ್ತು ಹೋಗುತ್ತೆ ಅಂತ ನಮಗೆ ಏನು ಕನ್ಫರ್ಮ್ ಇಲ್ಲ ಇನ್ನು ಇವತ್ತು ಏನು ಮಾಡ್ತಾರೋ ಗೊತ್ತಿಲ್ಲ ಅಗಲು ರಾತ್ರಿ ನಿದ್ದೆಗೆ ಏನು ಇಲ್ಲದೆ ಭಯ ಭಯದಿಂದ ಇರಬೇಕಾಗಿ ಬಂದಿದ್ದ ಪರಿಸ್ಥಿತಿ ಆಗಿದೆ ಸರ್ ಈಗ ಅಧಿಕಾರಿಗಳು ಯಾರು ಬಂದಿಲ್ಲ ನೋಡಕ್ಕೆ ಕುಡಿಯೋ ನೀರು ಆಗಿರಬಹುದು ವಿದ್ಯುತ್ ಆಗಿರಬಹುದು ಊಟ ವ್ಯವಸ್ಥೆ ಆಗಿರಬಹುದು ಕುಡಿಯೋ ನೀರು ಇಲ್ಲ ಕರೆಂಟ್ ಇಲ್ಲ ಯಾವುದು ಇಲ್ಲ ಒಂದು ಲೋಟ ಒಂದು ಬಾಟಲಿ ನೀರು ತಂದು ಕೊಟ್ಟರು ಇಲ್ಲ ಸರ್ ಈಗ ಊಟ ಏನೋ ಒಂದು ನಾಲ್ಕು ತಂದು ಕೊಟ್ಟರು ನಾಲ್ಕು ಪ್ಯಾಕೆಟ್ ಯಾರೋ ಅವರ ಅಕ್ಕಪಕ್ಕ ಮನೆಗಳಿಗೆ ನೀರಿನ ವ್ಯವಸ್ಥೆ ನೀರನ್ನೇ ಕೇಳ್ತಾ ಇದೀವಿ ಯಾರು ನೀರು ಕೊಡ್ತೀರಾ ಏನು ಅಂತ ಯಾರು ನೀರು ತಂದು ಕೊಟ್ಟಿಲ್ಲ ಸರ್ ಏನು ಮಾಡಿಲ್ಲ ಸರ್ ಇಲ್ಲಿ ಯಾರು ಏನು ಬಂದಿಲ್ಲ ಈಗ ಶಾಶ್ವತ ಪರಿಹಾರ ಅಂತಂದ್ರೆ ಏನಾಗಬಹುದು ಏನು ಪರಿಹಾರ ಯಾವತರ ವ್ಯವಸ್ಥೆಗಳು ಬಂದಿಯಾರ ಕತೆ ಆಮೇಲೆ ಸರ್ ಪರಿಹಾರದ ನಾವು ಹೇಳ್ತಾ ಇಲ್ಲ ಇಲ್ಲಿ ಇರಕ್ಕೆ ನಮಗೆ ಸೇಫ್ಟಿ ಮಾಡ್ಕೊಟ್ರೆ ಸಾಕಾಗಿದೆ ಸರ್ ಇಲ್ಲಿ ಇರಕ್ಕೆ ನಮಗೆ ಇದಿಲ್ಲ ಅಂದಾಗ ಆ ಪರಿಹಾರ ತಗೊಂಡು ಏನು ಮಾಡೋದು ಸರ್ ಈಗ ಪರಿಹಾರದ ಆಮೇಲೆ ಈಗ ನಮಗೆ ಇಲ್ಲಿ ನೀರೆಲ್ಲ ಹೋಗಿ ಅನುಕೂಲ ಮಾಡ್ಕೊಟ್ರೆ ಸರಿ ಸರ್ ರಾತ್ರಿ ರಾತ್ರಿ ಏನಾಗುತ್ತೆ ಅಂತ ಭಯ ಆಗ್ತಾ ಇದೆ ಸರ್ ಶಾಶ್ವತ ಪರಿಹಾರ ಅಂತಂದ್ರೆ ಹಣಕಾಸಿನದಲ್ಲ ವ್ಯವಸ್ಥೆಗಳು ಮಾಡ್ಕೊಡೋದು ಅದು ಆತರದ ಏನು ಅದೇನ ಆಗಬೇಕು ಅಂತ ನಿಮಗೆ ಅದನ್ನು ಕ್ಲೀನ್ ಆಗಿ ಎಲ್ಲಾನು ಅದೇನ ಎಲ್ಲಿ ಜಾಮ್ ಆಗ್ತಾ ಇದೆ ಏನು ಚರಂಡಿ ವ್ಯವಸ್ಥೆ ಇಲ್ಲ ಎಲ್ಲಿ ನೀರು ಹೋಗ್ತಾ ಇಲ್ಲ ಏನು ಅನ್ನೋದನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಸರ್ ಈಗ ಎಲ್ಲದನ್ನು ಇದು ಮಾಡ್ತಾರೆ ಯಾರು ಇಂಜಿನಿಯರ್ ಗಳು ಅವರು ಇವರು ಸ್ವಲ್ಪ ತಲೆ ಕೆಡಿಸಿಕೊಂಡು ಕಾಂಟ್ರಾಕ್ಟರ್ ಗಳಿಗೆ ಬಿಡದೆ ನೀಟ್ ಆಗಿ ಅವೆಲ್ಲ ನೀರು ಹೋಗೋ ತರ ಮಾಡ್ಕೊಡಬೇಕಾಗಿದೆ ಸರ್ ಇದು ಶಿವಮೊಗ್ಗದ ವಿದ್ಯಾನಗರದಲ್ಲಿರುವಂತಹ ಮದವಿಟಾಕೆ ಸಿಂಬಗದ ಜನರ ಒಂದು ಪರಿಸ್ಥಿತಿ ಕಳೆದ 2 ದಿನಗಳ ಅಷ್ಟೇ ಅಲ್ಲ ಪ್ರತಿ ಸಾರಿ ಮಳೆ ಬಂದಾಗಲೂ ಈ ತರ ಒಂದು ಸಮಸ್ಯೆ ಎದುರಾಗುತ್ತೆ ಜನಗಳು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಭರವಸೆ ಕೊಡ್ತಾರೆ ನಂತರದಲ್ಲಿ ವಾಪಸ್ ಹೋಗ್ತಾರೆ ಯಾವುದೇ ರೀತಿಯ ಕ್ರಮಗಳಾಗ್ತಾ ಇಲ್ಲ ಇದಕ್ಕೆ ಹೊರಭಾಗಕ್ಕಿಂತ ಬರ್ತಿರುವಂತಹ ನಗರಕ್ಕೆ ಏನು ಈ ಪ್ರದೇಶಕ್ಕೆ ಹೊರಭಾಗದಿಂದ ಬರ್ತಾ ಇದೆ ಕೆರೆಗಳು ಕೋಡಿ ಹೊಡೆದ್ಬಿಟ್ಟು ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿದ್ರೆ ಇದಕ್ಕೊಂದು ಪರಿಹಾರ ಸಿಗುತ್ತೆ ನಮಗೊಂದು ನೆಮ್ಮದಿ ಸಿಗುತ್ತೆ ನಾವು ಇಲ್ಲಿ ಮನೆ ಕಟ್ಕೊಂಡಿರೋದಕ್ಕೂ ಬದುಕು ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಇನ್ನಾದರೂ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅವರೊಂದು ಭರವಸೆ ಇಟ್ಕೊಂಡಿದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ ನ್ಯೂಸ್ ಫಸ್ಟ್ ಶಿವಮೊಗ್ಗ